ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಡಿಸಿಎಂ ಮನವಿ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಅದನ್ನ ಹೆಸರು ಬದಲಾಯಿಸಬೇಕು ಅಂತ ಹೇಳಿ ಹೆಸರು ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿರೋದಾಗಿ ಹೇಳಿದ್ದಾರೆ. ಈ ಬದಲಾವಣೆಯ ಬಗ್ಗೆ ಸಿಎಂ ಬಳಿ ಮನವಿ ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಹಾಗೆ ಇರುತ್ತೆ, ಆದರೆ ಅದರ ಹೆಸರು ಮಾತ್ರ ಬದಲಾಗಬೇಕು. ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾಯಿಸಬೇಕು ಅಂತೇಳಿ ಮನವಿ ಮಾಡಿದ್ದೀವಿ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲಾ ಶಾಸಕರ ನಿಯೋಗದಿಂದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನವಿ ಸಲ್ಲಿಸಲಾಗಿದೆ ಅಂತ. ರಾಮನಗರ ಜಿಲ್ಲೆ ಹಾಗೆ ಇರುತ್ತೆ, ಆದರೆ ಅದರ ಹೆಸರನ್ನು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಬದಲಾಯಿಸಬೇಕು ಅಂತ ನಿಯೋಗದಿಂದ ಪತ್ರ ಕೊಟ್ಟಿರುವಂಥದ್ದು, ಮನವಿ ಪತ್ರ ಕೊಟ್ಟಿದ್ದಾರೆ. ಶಾಸಕರ ನಿಯೋಗ ಕರೆದುಕೊಂಡು ಹೋಗಿ ಎಲ್ಲರೂ ಅಲ್ಲಿ ಸಹಿ ಮಾಡಿ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ರ ನೇತೃತ್ವದಲ್ಲಿ ಶಾಸಕರ ನಿಯೋಗ ಮತ್ತು ಉಳಿದ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿದ್ದಾರೆ. ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳ ಬಳಿ ಈ ರೀತಿ ಪತ್ರ ಕೊಟ್ಟು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಏನು ಆಗೋದಿಲ್ಲ ರಾಮನಗರ ಜಿಲ್ಲೆಯಲ್ಲಿ, ಹೆಸರನ್ನು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡೋದಕ್ಕೆ ಈ ಮನವಿ ಪತ್ರ ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಇತ್ತೀಚೆಗೆ ಅವರು ಆ ಭಾಗದಲ್ಲಿ ಹೋದಾಗ ಚನ್ನಪಟ್ಟಣದಲ್ಲಿ ಮಾತನಾಡ್ತಾ ಕೂಡ ಭೂಮಿ ಬೆಲೆ ಬಗ್ಗೆ ಬೆಂಗಳೂರಿಗೆ ಹತ್ತಿರ ಇರೋದ್ರ ಬಗ್ಗೆ ಹೇಳಿದರು. ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನ ಬದಲಾವಣೆಯನ್ನ ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತಾಯ್ತು, ಬೆಂಗಳೂರು ನಗರ ಜಿಲ್ಲೆ ಅಂತಾಯ್ತು. ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡುವುದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ಆದರೆ ನಾವು ರಾಮನಗರದ ಹೆಸರಿತ್ತು ಏನು ನಮ್ಮ ಬೆಂಗಳೂರು, ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರಿನ ನೋಡ್ತಾ ಇದೆ. ಅಮೆರಿಕಾಗೆ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ, ಯುಕೆಗೆ ಹೋದ್ರೆ ನಾವು ಯುರೋಪಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ, ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸ್ ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಯಾಕೆಂದ್ರೆ ಒಂದ್ ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದ್ರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದ್ ಕಡೆ ಹೋದ್ರೆ ತಮಿಳುನಾಡು ಬರ್ತದೆ. ಈ ದೃಷ್ಟಿಯಿಂದ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡ್ ಒಂದೇ, ತುಮಕೂರು ರೋಡು, ಬಳ್ಳಾರಿ ರೋಡು ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳು ಸದ್ಯದಲ್ಲಿ ಕ್ಷೇತ್ರಗಳು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಕೇವಲ ಹೆಸರು ಬದಲಾವಣೆ ಅದು ಆಡಳಿತಾತ್ಮಕ ದೃಷ್ಟಿಯಿಂದನ, ಯಾವ ಕಾರಣಕ್ಕೆ, ಏನು ಉದ್ದೇಶ ಅನ್ನೋದನ್ನ ಹೇಳಿದ್ರು ಈ ಬಗ್ಗೆ ಡಿ ಕೆ ಶಿ. ವಿಜಯ್, ಬಹಳ ಮುಖ್ಯವಾಗಿ ಹಲವು ದಿನಗಳಿಂದಲೂ ಕೂಡ ಒಂದು ರಾಮನಗರ ಜಿಲ್ಲೆ ಅಂತ ಏನು ಹೆಸರಿದೆ ಆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ನಡೀತಿದ್ವು. ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಈ ಹಿಂದೆ ಈ ವಿಚಾರವಾಗಿ ಕೂಡ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ ಇದೀಗ ಅಂತಿಮವಾಗಿ ಕೂಡ ರಾಮನಗರ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಜನಪ್ರತಿನಿಧಿಗಳು ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಏನು ರಾಮನಗರ ಜಿಲ್ಲೆ ಅಂತ ಇದೆ ಅದರ ಹೆಸರನ್ನು ಬದಲಾಯಿಸಬೇಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಈಗ ಮನವಿಯನ್ನು ಸಲ್ಲಿಸಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ರಾಮನಗರ ಹೆಡ್ ಕ್ವಾರ್ಟರ್ಸ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ತಾಲೂಕು ಮಟ್ಟದಲ್ಲಿ ಸಹಜವಾಗಿ ಈಗೇನಿದೆ ಅಂದರೆ ಚನ್ನಪಟ್ಟಣ ಆಗಿರ್ಬೋದು ಮತ್ತು ರಾಮನಗರ ಆಗಿರ್ಬೋದು ಜೊತೆಗೆ ಸೊ ಕನಕಪುರ ಆಗಿರ್ಬೋದು ಸೊ ಚನ್ನಪಟ್ಟಣ ಜೊತೆಗೆ ಹಾರೋಳ್ಳಿ ಇವೆಲ್ಲವೂ, ಮಾಗಡಿ ಇವೆಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರಿಗೆ ವ್ಯಾಪ್ತಿಯಲ್ಲಿ ಸೇರಿಸಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ಕೂಡ ಸಿ ಎಂ ಸಿದ್ದರಾಮಯ್ಯವರಿಗೆ ಸಲ್ಲಿಸಿದ್ದಾರೆ. ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ಇದೆಲ್ಲವೂ ಆಗಬೇಕು ಅನ್ನುವ ಲೆಕ್ಕಾಚಾರ ಒಂದಾದರೆ ಮಗದೊಂದು ಕೂಡ ಭವಿಷ್ಯದ ಲೆಕ್ಕಾಚಾರ ದೃಷ್ಟಿಯಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಕೂಡ ಸಿ ಎಂ ಸಿದ್ದರಾಮಯ್ಯ
ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿಬರ್ತಿದ್ದಾವೆ. ಇದು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಮುಂದಕ್ಕೆ ತರಬೇಕಾಗುತ್ತೆ, ಅಲ್ಲಿ ಚರ್ಚೆ ಆಗಬೇಕಾಗುತ್ತೆ, ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಆದರೆ ಸದ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿ ಸಲ್ಲಿಸಿರುವಂಥದ್ದು, ಇದು ಮುಖ್ಯವಾಗಿರುವಂಥದ್ದು ಕೂಡ ಮಾಗಡಿ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಮತ್ತು ಹಾರೋಹಳ್ಳಿ, ರಾಮನಗರ, ಇದಿಷ್ಟೂ ತಾಲೂಕುಗಳು ಸೊ ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಯಡಿ ಸೇರಿಸಬೇಕು ಅನ್ನುವಂಥ ಮನವಿಯನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಭವಿಷ್ಯದ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಅಷ್ಟೇ ಅಲ್ಲ, ಆಡಳಿತಾತ್ಮಕವೂ ಕೂಡ ಒಂದಷ್ಟು ಬದಲಾವಣೆಗೆ ಸಹಕಾರಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಭಾಗ ಕೂಡ ಇಲ್ಲಿ ಎದ್ದುಕೊಂಡಂತೆ ಕಾಣಿಸ್ತಾ ಇದೆ. ಒಂದು ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ವಲಸೆಯನ್ನು ತಪ್ಪಿಸಬೇಕಾದಂಥ ಅನಿವಾರ್ಯತೆ, ಒತ್ತಡವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಕೂಡ ಆಲ್ಟರ್ನೇಟಿವ್ ಆಗಿ ಒಂದು ಪರ್ಯಾಯವಾಗಿ ಸೃಷ್ಟಿಸಬೇಕಾದಂಥ ಒಂದು ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಈಗಲೇ ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿ ಅನ್ನುವಂಥದ್ದು. ಜೊತೆಗೆ ಬೆಂಗಳೂರು ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಆಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಕೂಡ ರಿಯಲ್ ಎಸ್ಟೇಟು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕೂಡ ಆ ಭಾಗದ ಜನರಿಗೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಭಾಗ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿ ಎಂ ಸಿದ್ದರಾಮಯ್ಯವರಿಗೆ ಮನವಿ ಸಲ್ಲಿಸಿರುವಂಥದ್ದು ವಿಜಯ್. ಸೊ ಹರೀಶ್, ಈಗ ಆಡಳಿತಾತ್ಮಕವಾಗಿ ಸರ್ಕಾರ ಏನೋ ಅದರ ಬಗ್ಗೆ ಪೂರಕವಾಗಿದೆ ಅಭಿಪ್ರಾಯ ನೋಡಿದ್ರೆ, ಬಟ್ ಆ ಭಾಗದ ಜನ ಅಥವಾ ಸ್ಥಳೀಯರಿಗೆ ಇದರ ಸಮ್ಮತಿ ಇದೆಯಾ? ಸಾರ್ವಜನಿಕರ ಪ್ರತಿಕ್ರಿಯೆ ಏನು ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಆಗಿ ಬದಲಾವಣೆ ಮಾಡೋ ವಿಚಾರಕ್ಕೆ? ವಿಜಯ್, ಈ ಹಿಂದೆನೇ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ರಾಮನಗರ ಜಿಲ್ಲೆ ಪ್ರವಾಸ ಸಂದರ್ಭದಲ್ಲಿ ಒತ್ತಿ ಒತ್ತಿ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿನ ಜನರನ್ನು ಸೇರಿಸಿಕೊಂಡು ಕೂಡ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವ ದಿನಗಳಲ್ಲಿ ಕೂಡ ಈ ಎಲ್ಲ ಭಾಗವು ಬೆಂಗಳೂರು ಸೇರುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ಅಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಿದೆ ಅನ್ನುವಂಥದ್ದು. ಯಾಕಂತಂದರೆ ಒಂದು ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ರಾಮನಗರ ಜಿಲ್ಲೆ ಆಗಿದೆ ಅನ್ನುವಂಥದ್ದು, ಜೊತೆಗೆ ಇಲ್ಲಿ ರಾಜಕೀಯವಾಗಿ ಇದು ಬೇರೆ ರೀತಿಯಲ್ಲಿ ಕೂಡ ಸ್ವರೂಪವನ್ನು ಪಡ್ಕೊಳ್ತಾ ಬೇರೆ ರೀತಿಯ ಒಂದು ಲೆಕ್ಕಾಚಾರಕ್ಕೆ ಇದು ಕಾರಣ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಒಂದು ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಅಂದರೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವಿನ ತಿಕ್ಕಾಟದು ಒಂದು ನಡೆಯುತ್ತಿರುವಂಥ ಹೊತ್ತಲ್ಲೇ ಇದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದಂತೂ ಸ್ಪಷ್ಟ, ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತೆಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾರ್ಪ ಹೆಸರನ್ನು ಬದಲಾಯಿಸುವ ಮೂಲಕ ಒಂದು ಅಡಿಗಲ್ಲಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಈ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾದಂತೆ ಕಾಣಿಸುತ್ತೆ. ಆದರೆ ಜನರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಯಾವ ರೀತಿ ನಿಲುವನ್ನು ತೋರಿಸ್ತಾರೆ, ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು ವಿಜಯ್. ಓಕೆ, ಥ್ಯಾಂಕ್ ಯು ಹರೀಶ್. ಒಟ್ಟಿನಲ್ಲಿ ಈ ಹಿಂದೆನೇ ಈ ವಿಚಾರ ಚರ್ಚೆ ಆಗಿತ್ತು, ಮತ್ತು ಒಂದಷ್ಟು ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಇದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದರು ಇತ್ತೀಚೆಗೆ. ಬಟ್ ಈಗ ಅಧಿಕೃತವಾಗಿ ಒಂದು ಶಾಸಕರ ನಿಯೋಗ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.